ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ಎರಡು ವಾರಗಳೇ ಕಳೆದಿವೆ. ಇವರ ನೆನಪಿಗಾಗಿ ಪುನೀತ ನಮನ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ನಿನ್ನೆ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತ ಚಿತ್ರರಂಗದ ಕಲಾವಿದರು ಸಾಕ್ಷಿಯಾದರು. ಹಾಗೆ ನಮ್ಮ ಚಂದನವನದ ಹೆಮ್ಮೆಯ ನಟ ದರ್ಶನ್ ಕೂಡ ಆಗಮಿಸಿದ್ರು. ಆದರೆ ದರ್ಶನ್ ಅವರಲ್ಲಿ ಕಾರ್ಯಕ್ರಮದ ಪಾಸ್ ಇರಲಿಲ್ಲ. ಇದರಿಂದ ದರ್ಶನ್ ಅವರನ್ನು ಪೊಲೀಸರು ತಡೆದ್ರು. ಒಳಗಡೆ ಸೀಟಿಲ್ಲ ಸರ್ ಅಂತ ಹೇಳಿದ್ರು. ಅದಕ್ಕೆ ದರ್ಶನ್ ಅವರು, ಪರವಾಗಿಲ್ಲ ಸರ್, ನಾವು ಮೂಲೆಯಲ್ಲಿ ನಿಂತ್ಕೊಂಡೇ ಕಾರ್ಯಕ್ರಮವನ್ನು ನೋಡ್ತೀನಿ ಅಂತ ವಿನಂತಿಸಿಕೊಂಡ್ರು. ಅಷ್ಟು ದೊಡ್ಡ ಸ್ಟಾರ್ ನಟನಾದರೂ ಕೊಂಚವು ಹಮ್ಮು ಬಿಮ್ಮು ತೋರಿಸದೆ ಪೊಲೀಸರಲ್ಲಿ ವರ್ತಿಸಿದ್ರು. ತನ್ನ ಗೆಳೆಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ದರ್ಶನ್ ಅವರು ಮಾತನಾಡಿದ್ರು. ನಾನು ಇಲ್ಲಿ ಮಾತನಾಡುವಷ್ಟು ದೊಡ್ಡವನಲ್ಲ ಅಂತ ಮಾತು ಆರಂಭಿಸಿದ್ರು. ಪುನೀತ್ ಸರ್ ಅವರ ವಿಡಿಯೋ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ. ಗೇಟಿನಿಂದ ಹೊರಗಡೆ ಹೋದವರು ಮತ್ತೆ ಬರಲಿಲ್ಲ. ಎಷ್ಟು ನಿಮಿತ್ತ ಆಗುದ್ವಿ ನಾವು. ಆ ಬ್ರಹ್ಮ 47 ಅಂತ ಬರೆದು ಅವನ ಕೈಯಲ್ಲಿ ತಿದ್ದುಕೆ ಆಗಿಲ್ವೇನೋ. ಏಕೆಂದ್ರೆ ಇನ್ನೂ ಜೀವನ ಇತ್ತು. ಚಿತ್ರರಂಗದಲ್ಲಿ ಆಗಲಿ ಮಕ್ಕಳನ್ನು ನೋಡಿದಾಗ ಅನ್ಸುತ್ತೆ ಅವರು ತುಂಬ ಕೆಲಸ ಮಾಡೋದು ಇತ್ತು. ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರ ಕಾರ್ಯವೈಖರಿ, ಅವರ ಕಲೆ, ಅವರ ಸೇವೆ ಯಾವಾಗಲೂ ಮುಂದುವರಿಸಿಕೊಂಡು ಹೋಗೋಣ ಅಂತ ದರ್ಶನ್ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಯಾಕಂದ್ರೆ ಇನ್ನೂ ಜೀವನ ಆಯಿತು. ಚಿತ್ರರಂಗದಲ್ಲಾಗಲಿ ಪ್ರತಿಯೊಂದು ಮಕ್ಕಳು ನೋಡಿದಾಗಲೂ ಅನಿಸುತ್ತೆ ಎಲ್ಲ ಕಾರ್ಯಗಳಲ್ಲೂ ಇನ್ನೂ ಬಹಳ ಕೆಲಸಗಳು ಮಾಡಿದಿತ್ತು. ಸೊ ಇವತ್ತಿಗೂ ನಮ್ಮ ಜೊತೆಗೆ ಇದ್ದಾರೆ. ನಾವು ಯಾವತ್ತೂ ಅವ್ರನ್ನ ನೆನೆಸ್ಕೊಂಡು ಅವ್ರ ಕಾರ್ಯವೈಖರಿ, ಅವ್ರ ಕಲೆ, ಅವ್ರ ಸೇವೆ ಯಾವಾಗಲೂ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.